ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಆಮ್ ಐಪಾಕ್ಷ ಸೊ ಇವತ್ತಿನ ಒಂದು ಜಾಬ್ ಜಂಕ್ಷನ್ ನಾವು ಏನು ಮಾಡ್ತಿದ್ದೀವಿ ಅಂದರೆ ಇ ಎಸ್ ಐ ಅವರು ಲೇಟೆಸ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ಇ ಎಸ್ ಐ ಅವರು ಏನು ಮಾಡಿದಾರಪ್ಪ ಅಂದರೆ ಮೂರು ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಯಾವುದಪ್ಪ ಅಂದರೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಮತ್ತು ಸ್ಟೆನೋಗ್ರಾಫರ್ ಮತ್ತು ಮಲ್ಟಿ ಟಾಸ್ಕಿಂಗ್ ಆಫೀಸರ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮೂ ಈ ಮೂರು ಹುದ್ದೆಗಳಿಗೆ ಏನಂದ್ರೆ ಅವರು ಅಪ್ಲಿಕೇಶನ್ನ ಕರೆದಿದ್ದಾರೆ ಸೊ ನೋಡಿರಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡಿರಿ ಫಸ್ಟು ಅಪ್ಪರ್ ಡಿವಿಷನ್ ಕ್ಲರ್ಕಲ್ಲಿ ನಿಮಗೆ ಹದಿನೈದುನೂರು ವೇಕೆನ್ಸೀಸ್ ಇದೆ ಇದು ಆಲ್ ಓವರ್ ಇಂಡಿಯಾ ಕರ್ನಾಟಕಕ್ಕೆ ನಿಮಗೆ ಒನ್ನೂರ ತೊಂಬತ್ತೊಂಬತ್ತು ವೇಕೆನ್ಸೀಸ್ ಇದೆ ಅದೇ ತಾರನಾಗಿ ಸ್ಟೆನೋಗ್ರಾಫಲ್ಲಿ ನಿಮಗೆ ನೂರ ಮೂವತ್ತೆಂಟು ವೇಕೆನ್ಸೀಸ್ ಇದೆ ಆಲ್ ಓವರ್ ಇಂಡಿಯಾ ಕರ್ನಾಟಕದಲ್ಲಿ ನಿಮಗೆ ಹದಿನೆಂಟು ವೇಕೆನ್ಸೀಸ್ ಇದೆ ಅದೇ ಮಲ್ಟಿ ಸ್ಟಾಸ್ ಟಾಸ್ಕಿಂಗ್ ಸ್ಟಾಫಲ್ಲಿ ನಿಮಗೆ ಹದಿನಾರುನೂರ ಐವತ್ತೈದು ವೇಕೆನ್ಸೀಸ್ ಇದೆ ಇದು ಆಲ್ ಓವರ್ ಇಂಡಿಯಾ ಕರ್ನಾಟಕಕ್ಕೆ ಅರವತ್ತೈದು ವೇಕೆನ್ಸೀಸ್ ಇದೆ ಟೋಟಲ್ಲಾಗಿ ಆಲ್ ಓವರ್ ಇಂಡಿಯಾ ಮೂರು ಸಾವಿರದ ಎರಡು ನೂರ ತೊಂಬತ್ತ್ಮೂರು ಹುದ್ದೆಗಳಿದ್ದರೆ ಕರ್ನಾಟಕದಲ್ಲಿ ನಿಮಗೆ ಎರಡು ನೂರ ಎಂಬತ್ತೆರಡು ಹುದ್ದೆಗಳಿವೆ ಸೊ ನೆಕ್ಸ್ಟ್ ನೋಡಿರಿ ಏಜ್ ಲಿಮಿಟ್ ನೋಡಿರಿ ಅಪ್ಪರ್ ಡಿವಿಷನ್ ಕ್ಲರ್ಕ್ ಮತ್ತು ಸ್ಟೆನೋಗ್ರಾಫರ್ಗೆ ಏನು ಏಜ್ ಲಿಮಿಟ್ ಇದೆ ಅಂದರೆ ಕ್ಯಾಂಡಿಡೇಟ್ಸ್ ಏಜ್ ಮಸ್ಟ್ ಬಿ ಬಿಟ್ವೀನ್ ಏಯ್ಟೀನ್ ಟು ಟ್ವೆಂಟಿ ಸೆವೆನ್ ಇಯರ್ಸ್ ಆಸ್ ಆನ್ ದ ಕ್ಲೋಸಿಂಗ್ ಡೇಟ್ ಆಫ್ ದ ರಿಸಿಫ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ದಟ್ ಈಸ್ ಫಿಫ್ಟೀನ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟು ಸೊ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಏನಿರುತ್ತೆ ಅಂದರೆ ಹದಿನೆಂಟು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇರುತ್ತೆ ಅದೇನಪ್ಪ ಅಂದ್ರೆ ಅದು ಫಿಫ್ಟೀನ್ತ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಂತೆ ನಿಮ್ಮದು ಏಜ್ ಲಿಮಿಟ್ ಎಷ್ಟಿರಬೇಕಪ್ಪ ಅಂದರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇರಬೇಕು ಅದೇ ಥರನಾಗಿ ನೀವೇನಾದರೂ ಟಾಸ್ಕಿಂಗ್ ಸ್ಟಾಫಿಗೆ ಹುದ್ದೆಗೆ ಅಪ್ಲೈ ಮಾಡಿದರೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿರುತ್ತೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇರುತ್ತೆ ಯಾವುದು ಡೇಟಿಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಫಿಫ್ಟೀನ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡು ಕನ್ಸಿಡರ್ ಮಾಡ್ತಾರೆ ಸೊ ನೆಕ್ಸ್ಟ್ ನೋಡಿರಿ ಅಪ್ಪರ್ ಏಸ್ ರಿಲ್ಯಾಕ್ಸೇಷನ್ ನೋಡಿರಿ ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಐದು ವರ್ಷ ಅಪ್ಪ ಐಜ್ ಇದೆ ನೀವು ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ ಮೂರು ವರ್ಷ ನಿಮಗೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇದೆ ಅದೇ ಥರನಾಗೆ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಹತ್ತು ವರ್ಷ ಅಬ್ ಏಜ್ ರಿಲ್ಯಾಕ್ಸೇಷನ್ ಇದೆ ಅದೇ ಥರನಾಗಿ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ನಿಮಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಸೊ ಅದೇ ಥರನಾಗಿ ಯಾವ ಥರ ಅಪ್ಲೈ ಮಾಡಬೇಕು ಹೌ ಟು ಅಪ್ಲೈ ನೋಡಿರಿ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಆನ್ಲೈನ್ ಅಪ್ ಟು ಫಿಫ್ಟೀನ್ತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟು ನೋ ಅದರ್ ಮೋಡ್ಸ್ ಆಫ್ ಅಪ್ಲಿಕೇಶನ್ ವಿಲ್ ಬಿ ಎಕ್ಸೆಪ್ಟೆಡ್ ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ಬೇರೆ ಥರದ ಯಾವುದೇ ಮೋಡ್ಸು ಅವರು ಅಕ್ಸೆಪ್ಟ್ ಮಾಡಲ್ಲ ಅದು ಕೂಡ ಏನಂದರೆ ಫಿಫ್ಟೀನ್ತ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡವರೆಗೆ ನೀವು ಅಪ್ಲೈ ಮಾಡ್ಬೋದು ಸೊ ನೆಕ್ಸ್ಟ್ ನೋಡಿರಿ ಅಪ್ಲಿಕೇಶನ್ ಫೀಸ್ ನೋಡಿರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂದರೆ ನೀವೇನಾದರೂ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಐನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದೇ ಥರನಾಗಿ ನೀವು ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳು ಮತ್ತು ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಆಗಿದ್ದಿರಿ ಮತ್ತು ಮಹಿಳಾ ಅಭ್ಯರ್ಥಿಗಳಾಗಿದ್ದರಿ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ನಿಮಗೆ ಎರಡು ನೂರ ಐವತ್ತು ರೂಪಾಯಿ ಏನಂದರೆ ಅಪ್ಲಿಕೇಶನ್ ಫೀಸ್ ಇರುತ್ತೆ ಸೊ ಈ ಅಪ್ಲಿಕೇಶನ್ ಫೀಸ್ನ ಏನಂದರೆ ಅವರು ರೀಫಂಡ್ ಮಾಡ್ತಾರೆ ಯಾವಾಗಂದರೆ ನೀವು ಒಂದು ಸರಿ ಆನ್ಲೈನ್ ಎಕ್ಸಾಮಿನೇಷನ್ ಬರೆದ ಮೇಲೆ ರೀಫಂಡ್ ಮಾಡ್ತಾರೆ ಬ್ಯಾಂಕ್ ಚಾರ್ಜಸ್ ಬಿಟ್ಟು ಬೇರೆಲ್ಲ ಅಪ್ಲಿಕೇಶನ್ ಫೀಸ್ನ ರೀಫಂಡ್ ಮಾಡ್ತಾರೆ ಯಾವ ಕ್ಯಾಟಗರಿ ಇಪ್ಪ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನರು ಮತ್ತು ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಸು ಮತ್ತು ಮಹಿಳಾ ಅಭ್ಯರ್ಥಿಗಳು ಮತ್ತು ಎಕ್ಸ್ ಸರ್ವಿಸ್ ಅಭ್ಯರ್ಥಿಗಳಿಗೆ ಮಾತ್ರ ಏನಂದರೆ ರೀಫಂಡ್ ಮಾಡ್ತಾರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಯಾವುದೇ ಥರನಾದಂಥ ರೀಫಂಡ್ ಇರಲ್ಲ ನೆಕ್ಸ್ಟ್ ನೋಡಿರಿ ಎಷ್ಟು ಅಮೌಂಟ್ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾರೆ ಅಂದರೆ ನೀವೇನಾದರೂ ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಥವಾ ಆದರೆ ನಿಮಗೆ ಪ್ರತಿ ತಿಂಗಳು ಅವರು ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ಒನ್ನೂರು ರೂಪಾಯಿವರೆಗೂ ಸ್ಯಾಲ್ರಿ ಕೊಡ್ತಾರೆ ಇದು ಏನಪ್ಪ ಅಂದರೆ ಸೆಂಟ್ರಲ್ ಸೆವೆಂತ್ ಪೇ ಕಮಿಷನ್ ಪ್ರಕಾರ ಅದೇ ಥರನಾಗಿ ನೀವೇನಾದರೂ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆಗಿದ್ದರೆ ನಿಮಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾರೆ ಅಂದರೆ ಹದಿನೆಂಟು ಸಾವಿರ ರೂಪಾಯಿಂದ ಐವತ್ತು ಸಾವಿರದ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ಕೊಡ್ತಾರೆ ಇದು ಕೂಡ ಏನಿದೆ ಸೆವೆಂತ್ ಪೇ ಕಮಿಷನ್ ಪ್ರಕಾರ ನೆಕ್ಸ್ಟ್ ನೋಡಿರಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿರಿ ನೀವೇನಾದರೂ ಅಪ್ಪರ್ ಡಿವಿಷನ್ ಕ್ಲರ್ಕ್ ಹುದ್ದೆ ಅಪ್ಲೈ ಮಾಡ್ತಿದ್ರೆ ನಿಮಗೆ ಜಸ್ಟ್ ಒಂದು ಡಿಗ್ರಿ ಬೇಕು ಸೊ ಅದ್ರ ಜೊತೆಗೆ ಏನು ಬೇಕಪ್ಪ ಅಂದರೆ ನಿಮಗೆ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ಗೊತ್ತಿರಬೇಕಾಗ್ತದೆ ಯಾವ ಥರ ಅಂದರೆ ನಿಮಗೆ ಆಫೀಸ್ ಸೂಟ್ಸ್ ಮತ್ತು ಡಾಟಾ ಬೇಸಸ್ನ ಹ್ಯಾಂಡಲ್ ಮಾಡೋಕ್ಕೆ ಬರಬೇಕು ಅದೇ ಥರ ನೀವೇನಾದರೂ ಮಲ್ಟಿ ಟಾಸ್ಕಿಂಗ್ ಸ್ಟಾಫಿಗೆ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ನೀವು ಜಸ್ಟ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ನೀವು ಮಲ್ಟಿ ಟಾಸ್ಕಿಂಗ್ ಸ್ಟಾಫಿಗೆ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ನೋಡಿರಿ ಸ್ಟ್ರೆನೋಗ್ರಾಫರ್ಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ ಟ್ವೆಲ್ತ್ ಪಾಸಾಗಿರಬೇಕು ಜೊತೆಗೆ ಸ್ಕಿಲ್ ಟೆಸ್ಟ್ ಕೂಡ ಅಲ್ಲಿ ಟೆಸ್ಟ್ ಮಾಡ್ತಾರೆ ಸೊ ನೀವೇನಂದರೆ ಫಸ್ಟು ಪಿ ಯು ಸಿ ಪಾಸ್ ಮಾಡಿರಬೇಕು ಅಥವಾ ಅದ್ರ ಇಕ್ವೆಲೆಂಟ್ ಯಾವುದಾದ್ರೂ ಡಿಗ್ರಿ ಇದ್ದರೆ ಅಥವಾ ಇಕ್ವೆಲೆಂಟ್ನ ಪಾಸ್ ಮಾಡ್ಕೋಬೇಕು ಜೊತೆಗೆ ಏನಂದರೆ ಸ್ಕಿಲ್ ಟೆಸ್ಟ್ ಇದೆ ಏನು ಸ್ಕಿಲ್ ಟೆಸ್ಟ್ ಇದೆಯಪ್ಪ ಅಂದರೆ ಅವರು ಟೆನ್ ಮಿನಿಟ್ಸ್ ಡಿಕ್ಟೇಟ್ ಮಾಡ್ತಾರೆ ನೀವು ಅದನ್ನು ಟೈಪ್ ಮಾಡಬೇಕು ಪ್ರತಿ ನಿಮಿಷ ಎಷ್ಟು ವರ್ಡ್ಸ್ ಟೈಪ್ ಮಾಡಬೇಕಂದ್ರೆ ಏಯ್ಟಿ ವರ್ಡ್ಸ್ನ ಟೈಪ್ ಮಾಡಬೇಕಾಗುತ್ತೆ ಆಮೇಲೆ ನಿಮಗೆ ಅವರು ಒಂದು ಸ್ಕ್ರಿಪ್ಟ್ ಕೊಡ್ತಾರೆ ಅದನ್ನು ನೀವು ನಕಲು ಮಾಡಬೇಕು ಅದಕ್ಕೆ ಏನಂತ ಕರೀತಾರೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೀತಾರೆ ಸೊ ನೀವೇನಾದರೂ ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀನಿ ಅಂದರೆ ನಿಮಗೆ ಮ್ಯಾಕ್ಸಿಮಮ್ ಐವತ್ತು ನಿಮಿಷ ಟೈಮ್ ಇರುತ್ತೆ ಅದೇ ಥರನಾಗ ಹಿಂದಿಲಿ ಟೈಪ್ ಮಾಡ್ತೀರಿ ಅಂದರೆ ನಿಮಗೆ ಅರವತ್ತೈದು ನಿಮಿಷ ಟೈಮ್ ಇರುತ್ತೆ ಸೊ ನೀವು ಇಂಗ್ಲೀಷಲ್ಲಾದರೂ ಟೈಪ್ ಮಾಡಿರಿ ಹಿಂದಿಯಲ್ಲಾದರೂ ಟೈಪ್ ಮಾಡಿರಿ ಸೊ ವಿತಿನ್ ಟೈಮ್ನ ಟೈಪ್ ಮಾಡಬೇಕಾಗುತ್ತೆ ಅದೇ ಥರನಾಗಿ ಅಫರ್ ಡಿವಿಷನ್ ಕ್ಲರ್ಕ್ದು ಎಕ್ಸಾಮಿನೇಷನ್ ಏನಿದೆ ಅಪ್ಪ ಅಂದರೆ ಮೂರು ಹಂತದಲ್ಲಿ ಕಂಡಕ್ಟ್ ಮಾಡ್ತಾರೆ ಫಸ್ಟು ಪ್ರಿಲಿಮ್ಸ್ ಇರುತ್ತೆ ಆಮೇಲೆ ಮೇನ್ಸ್ ಇರುತ್ತೆ ಅದಾದಮೇಲೆ ಸ್ಕಿಲ್ ಟೆಸ್ಟ್ನ ಟೆಸ್ಟ್ ಮಾಡ್ತಾರೆ ಸೊ ಪ್ರಿಲಿಮ್ಸಲ್ಲಿ ನಿಮಗೆ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಯಾವುದಪ್ಪ ಅಂದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಜನರಲ್ ಅವೇರ್ನೆಸ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಮತ್ತು ಇಂಗ್ಲೀಷ್ ಕಾಂಪ್ರಿಹೆಷನ್ ಪ್ರತಿಯೊಂದು ಸೆಕ್ಷನ್ನಿಂದ ನಿಮ್ಗೆ ಏನಂದರೆ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಐವತ್ತು ಮಾರ್ಕ್ಸ್ಗೆ ಅಂದರೆ ಪ್ರತಿಯೊಂದು ಸೆಕ್ಷನ್ನಿಂದ ಇಪ್ಪತ್ತೈದು ಕ್ವೆಶನ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಐವತ್ತು ಮಾರ್ಕ್ಸ್ ಅಲೌಟ್ ಮಾಡ್ತಾರೆ ಹಾಗಾಗಿ ನಿಮಗೆ ಪ್ರಿಲಿಮ್ಸಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದರೆ ಎರಡು ನೂರು ಮಾರ್ಕ್ಸ್ ಇರುತ್ತೆ ನೂರು ಕ್ವಶನ್ಸ್ಗೆ ಡ್ಯೂರೇಷನ್ ಎಷ್ಟಿರುತ್ತೆ ಅಂದರೆ ಒನ್ ಅವರ್ ಡ್ಯೂರೇಷನ್ ಇರುತ್ತೆ ಮೇನ್ಸ್ ಎಕ್ಸಾಮಿನೇಷನಲ್ಲೂ ಪ್ಯಾಟರ್ನ್ ಸೇಮ್ ಇರುತ್ತೆ ಬಟ್ ಏನಂದರೆ ಅಲ್ಲಿ ಇಪ್ಪತ್ತೈದು ಕ್ವಶನ್ ಕೇಳಿದಲ್ಲಿ ಇಲ್ಲಿ ಐವತ್ತು ಕ್ವಶನ್ಸ್ ಕೇಳ್ತಾರೆ ಹಾಗಾಗಿ ಒಂದು ಕ್ವಶನ್ಗೆ ಒನ್ ಮಾರ್ಕ್ಸ್ ಅಲೌಟ್ ಮಾಡ್ತಾರೆ ಸೊ ಇಲ್ಲಿ ಡ್ಯೂರೇಷನ್ ಮಾತ್ರ ಚೇಂಜ್ ಆಗುತ್ತೆ ಎಷ್ಟು ಚೇಂಜ್ ಆಗುತ್ತಪ್ಪ ಅಂದರೆ ಎರಡು ಅವರ್ ಕೊಡ್ತಾರೆ ಅಲ್ಲಿ ಒನ್ ಅವರ್ ಇತ್ತು ಇಲ್ಲಿ ಟೂ ಅವರ್ಸ್ ಕೊಡ್ತಾರೆ ನೆಕ್ಸ್ಟ್ ನೋಡಿರಿ ಕಂಪ್ಯೂಟರ್ ಸ್ಕಿಲ್ ಟೆಸ್ಟಲ್ಲಿ ಏನಿದೆಪ್ಪ ಅಂದರೆ ಫಸ್ಟ್ ನಿಮಗೆ ಪ್ರಿಪ್ರೇಷನ್ ಆಫ್ ಟೂ ಪವರ್ ಪಾಯಿಂಟ್ ಸ್ಲೈಡ್ಸ್ ಮಾಡಬೇಕು ಸೊ ನೀವು ಟು ಪಿ ಪಿ ಟಿನ ಪ್ರೆಸೆಂಟ್ ಪ್ರಿಪೇರ್ ಮಾಡಬೇಕಾಗುತ್ತೆ ಪ್ರತಿಯೊಂದಕ್ಕೂ ಎಷ್ಟಂದರೆ ಹತ್ತು ಮಾರ್ಕ್ಸ್ ಇರುತ್ತೆ ಅದೇ ಥರನಾಗಿ ಟೈಪಿಂಗ್ ಮ್ಯಾಟರ್ ಆನ್ ಎಮ್ ಎಸ್ ವರ್ಲ್ಡ್ ವಿತ್ ಫಾರ್ಮೆಟಿಂಗ್ ಸೊ ನೀವು ಎಮ್ ಎಸ್ ವರ್ಲ್ಡ್ ಆಫೀಸಲ್ಲಿ ಟೈಪ್ ಮಾಡಬೇಕು ವಿತ್ ಫಾರ್ಮೆಟಿಂಗ್ ಅಂದರೆ ಅದನ್ನು ಕೊಟ್ಟಂಥದನ್ನು ಒಂದು ಡಿಸೈನ್ ಮಾಡಬೇಕು ಹೆಡ್ಡಿಂಗು ಮತ್ತು ಕೀವರ್ಡ್ಸ್ ಕೊಟ್ಟಿರ್ತಾರೆ ಅದು ಈಸಿಯಾಗಿ ಐಡೆಂಟಿಫೈ ಆಗೋಂಗ ನೀವೇನಂದರೆ ಟೈಪ್ ಮಾಡಬೇಕಾಗುತ್ತೆ ಇದಕ್ಕೆ ನಿಮಗೆ ಇಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಏನಿರುತ್ತಪ್ಪ ಅಂದರೆ ಪ್ರಿಪ್ರೇಷನ್ ಆಫ್ ಟೇಬಲ್ ಆನ್ ಎಮ್ ಎಸ್ ಎಕ್ಸೆಲ್ ವಿತ್ ಯೂಸ್ ಆಫ್ ಫಾರ್ಮುಲೆ ಸೊ ಎಮ್ ಎಕ್ಸ್ ಎಕ್ಸೆಲಲ್ಲಿ ನೀವು ಟೇಬಲ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಅವ್ರೇನು ಮಾಡ್ತಾರೆ ಅಂದರೆ ಒಂದು ಫಾರ್ಮುಲೆ ಕೊಡ್ತಾರೆ ಅದ್ರ ಮೇಲೆ ನೀವು ಎಮ್ ಎಕ್ಸ್ ಎಸ್ ಎಕ್ಸೆಲಲ್ಲಿ ಒಂದು ಟೇಬಲ್ನ ಪ್ರಿಪೇರ್ ಮಾಡಬೇಕು ಇದಕ್ಕೆ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದರೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಡ್ಯೂರೇಷನ್ ಅಂದರೆ ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ನೆಕ್ಸ್ಟ್ ನೋಡಿರಿ ಅದೇ ಥರನಾಗಿ ಏನು ಟೆಸ್ಟ್ ಇದೆಯಪ್ಪ ಅಂದರೆ ಪ್ರ ಇಲ್ಲಿ ಕೂಡ ಎರಡು ಎಕ್ಸಾಮ್ ಇದೆ ಒಂದು ಪ್ರಿಲಿಮ್ಸು ಅದಾದಮೇಲೆ ಸ್ಕಿಲ್ ಟೆಸ್ಟ್ ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ನಿಮ್ಗೆ ಏನಿರುತ್ತಪ್ಪ ಅಂದರೆ ಮೂರು ಕಾನ್ಸೆಪ್ಟ್ ಇರುತ್ತಿಲ್ಲ ಫಸ್ಟ್ ಬಂದುಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಾಂಪ್ರಿಹೆಷನ್ ಇಲ್ಲಿ ನಿಮ್ಗೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂದರೆ ನೂರು ಕ್ವಶನ್ಸ್ ಕೇಳ್ತಾರೆ ನೂರು ಮಾರ್ಕ್ಸ್ಗೆ ಇದಕ್ಕೆ ಟೈಮ್ ಎಷ್ಟಿರುತ್ತಪ್ಪ ಅಂದರೆ ಸೆವೆಂಟಿ ಮಿನಿಟ್ಸ್ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ರೀಸ್ನಿಂಗ್ ಎಬಿಲಿಟಿ ರೀಸ್ನಿಂಗ್ ಎಬಿಲಿಟಿಲಿ ನಿಮಗೆ ಐವತ್ತು ಕ್ವಶನ್ಸ್ ಕೇಳ್ತಾರೆ ಐವತ್ತು ಮಾರ್ಕ್ಸ್ಗೆ ಈ ಇಲ್ಲಿ ಟೈಮ್ ಲಿಮಿಟ್ ಎಷ್ಟಿದೆ ಅಂದರೆ ಮೂವತ್ತೈದು ನಿಮಿಷ ಇದೆ ನೆಕ್ಸ್ಟ್ ಬಂದುಬಿಟ್ಟು ಜನರಲ್ ಅವೇರ್ನೆಸ್ ಇಲ್ಲಿ ಕೂಡ ನಿಮಗೆ ಐವತ್ತು ಕ್ವಶನ್ಸ್ ಕೇಳ್ತಾರೆ ಐವತ್ತು ಮಾರ್ಕ್ಸ್ಗೆ ಬಟ್ ಟೈಮ್ ಲಿಮಿಟ್ ಎಷ್ಟಿರುತ್ತೆ ಅಂದರೆ ಇಪ್ಪತ್ತೈದು ನಿಮಿಷ ಇರುತ್ತೆ ಸೊ ಟೋಟಲಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ನಿಮಗೆ ಎರಡು ನೂರು ಕ್ವಶನ್ಸ್ ಕೇಳ್ತಾರೆ ಎರಡುನೂರು ಮಾರ್ಕ್ಸ್ಗೆ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದರೆ ಎರಡು ಗಂಟೆ ಹತ್ತು ನಿಮಿಷ ಇರುತ್ತೆ ಅಂದರೆ ನೂರು ಮೂವತ್ತು ನಿಮಿಷ ಇರುತ್ತೆ ಸೊ ಅದಾದಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತೆ ಸ್ಕಿಲ್ ಟೆಸ್ಟಲ್ಲಿ ಏನಿರುತ್ತಪ್ಪ ಅಂದರೆ ದ ಕ್ಯಾಂಡಿಡೇಟ್ಸ್ ಹು ಹಾರ್ ಶಾಟ್ಲೈಟ್ಸ್ ಇನ್ ಮೇನ್ ಎಕ್ಸಾಮಿನೇಷನ್ ವಿಲ್ ಬಿ ರಿಕ್ವೈರ್ ಟು ಅಪಿಯರ್ ಇನ್ ದ ಸ್ಕಿಲ್ ಟೆಸ್ಟ್ ಆಫ್ ಸ್ಟೆನೋಗ್ರಾಫಿ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಗಿವನ್ ಒನ್ ಡಿಕ್ಟೇಷನ್ ಫಾರ್ ಟೆನ್ ಮಿನಿಟ್ಸ್ ಇನ್ ಇಂಗ್ಲೀಷ್ ಆರ್ ಹಿಂದಿ As opted by the candidates in online application form at the speed of 80 words per minute, the matter will have to be transcribed on the computer. The transcription time is as under. ಸೊ ನಿಮ್ಗೇನು ಮಾಡ್ತಾರೆ ಅಂದರೆ ಯಾರು ಮೇನ್ಸ್ ಎಕ್ಸಾಮಿನೇಷನ್ ಕ್ವಾಲಿಫೈ ಆಗ್ತಿರಲ್ಲ ಅಂಥವ್ರಿಗೆ ಮಾತ್ರ ಏನಂದರೆ ಸ್ಟೆನೋಗ್ರಫಿ ತೊಗೋತಾರೆ ಅದರಲ್ಲಿ ಕೂಡ ಏನಂದರೆ ಒಂದು ಮ್ಯಾಟರ್ನೇ ಹತ್ತು ನಿಮಿಷ ಡಿಕ್ಟೇಟ್ ಮಾಡ್ತಾರೆ ಸೊ ನೀವು ಅದನ್ನು ಇಂಗ್ಲೀಷಲ್ಲಾದರೂ ಟೈಪ್ ಮಾಡ್ಬೋದು ಹಿಂದೀಲ್ ಟೈಪ್ ಮಾಡ್ಬೋದು ನೀವು ಆನ್ಲೈನ್ ಎಕ್ಸಾಮಿನೇಷನಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನಲ್ಲಿ ನೀವು ಇಂಗ್ಲೀಷಲ್ಲಿ ಅಂತ ಕೊಟ್ಟಿದ್ರೆ ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕು ಹಿಂದಿ ಅಂತ ಮೆನ್ಷನ್ ಮಾಡಿದರೆ ಹಿಂದಿಲಿ ಟೈಪ್ ಮಾಡಬೇಕು ಸೊ ನೋಡಿರಿ ಪ್ರತಿ ನಿಮಿಷ ಎಷ್ಟು ವರ್ಡ್ಸ್ ಟೈಪ್ ಮಾಡಬೇಕಂದ್ರೆ ಎಂಬತ್ತು ವರ್ಡ್ಸ್ನ ಟೈಪ್ ಮಾಡಬೇಕಾಗುತ್ತೆ ಹತ್ತು ನಿಮಿಷದಲ್ಲಿ ನೀವೇನಂದರೆ ಆ ಕಾನ್ಸೆಪ್ಟನ್ನ ಟೈಪ್ ಮಾಡಬೇಕು ಸೊ ಇದಾದ ಮೇಲೆ ನಿಮಗೆ ಏನಿರುತ್ತಪ್ಪ ಅಂದರೆ ಟ್ರಾನ್ಸ್ಕ್ರಿಪ್ಷನ್ ಇರುತ್ತೆ ಏನಿರುತ್ತೆ ಅಂದರೆ ನಿಮಗೆ ಒಂದು ಇಂಗ್ಲೀಷು ಮತ್ತು ಹಿಂದಿ ಇರುತ್ತೆ ಸೊ ನೀವು ಇಂಗ್ಲೀಷ್ನ ಟೈಪ್ ಮಾಡಬೇಕಂದ್ರೆ ನಿಮಗೆ ಐವತ್ತು ನಿಮಿಷ ಟೈಮ್ ಕೊಡ್ತಾರೆ ಯಾರಿಗಪ್ಪ ನಾರ್ಮಲ್ ಕ್ಯಾಂಡಿಡೇಟ್ಗೆ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಎಪ್ಪತ್ತು ನಿಮಿಷ ಟೈಮ್ ಕೊಡ್ತಾರೆ ಅದೇ ಥರನಾಗಿ ಹಿಂದಿ ಟೈಪ್ ಮಾಡಬೇಕಂದ್ರೆ ನಿಮಗೆ ಅರವತ್ತೈದು ನಿಮಿಷ ಟೈಮ್ ಕೊಡ್ತಾರೆ ಯಾರಿಗೆ ನಾರ್ಮಲ್ ಅಭ್ಯರ್ಥಿಗಳಿಗೆ ಅದೇ ಥರನಾಗಿ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ತೊಂಬತ್ತು ನಿಮಿಷ ಟೈಮ್ ಕೊಡ್ತಾರೆ ಸೊ ಇದೇನಂದರೆ ಟ್ರಾನ್ಸ್ಕ್ರಿಪ್ಷನ್ ಡಿಕ್ಟೇಷನ್ ಅಲ್ಲ ಟ್ರಾನ್ಸ್ಕ್ರಿಪ್ಷನ್ ಸೊ ನೆಕ್ಸ್ಟ್ ನೋಡಿರಿ ಇದಾದ ಮೇಲೆ ನಿಮಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೂ ಮತ್ತು ಅಪ್ಪರ್ ಡಿವಿಷನ್ ಕ್ಲರ್ಕಿಗೂ ಪ್ರಿಲಿಮಿನರಿ ಮತ್ತು ಮೇನ್ಸ್ ಎಕ್ಸಾಮಿನೇಷನ್ ಸೇಮ್ ಇರುತ್ತೆ ಬಟ್ ಏನಂದಪ್ಪ ಪ್ಯಾಟರ್ನ್ ಚೇಂಜ್ ಇರುತ್ತೆ ಪ್ಯಾಟರ್ನ್ ಅಂದರೆ ಅದು ಡಿಗ್ರಿ ಲೆವೆಲಿಗೆ ಕೇಳ್ತಾರೆ ಇದು ಟೆಂತ್ ಲೆವೆಲ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಸೊ ನಿಮಗೆ ಅಪ್ಪರ್ ಡಿವಿಷನ್ ಕ್ಲರ್ಕಲ್ಲಿ ಏನು ಮಾಡ್ತಾರೆ ಅಂದರೆ ಡಿಗ್ರಿ ಲೆವೆಲ್ ಮೇಲೆ ನಿಮಗೆ ಕ್ವಶನ್ಸ್ನ ಕ್ಯಾರಿ ಮಾಡಿದ್ರೆ ಇಲ್ಲಿ ಟೆಂತ್ ಲೆವೆಲ್ ಮೇಲೆ ನಿಮಗೆ ಕ್ವಶನ್ಸ್ನ ತೆಗಿತಾರೆ ಹಾಗಾಗಿ ಇಲ್ಲಿ ಕೂಡ ಏನಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಪ್ಪರ್ ಡಿವಿಷನ್ ಡಿವಿಜನ್ ಇದ್ದಂಗೆ ಇರುತ್ತೆ ಇಲ್ಲಿ ಕೂಡ ನಿಮಗೆ ನಾಲ್ಕು ಟಾಪಿಕ್ ಇರುತ್ತೆ ಯಾವುದಪ್ಪ ಅಂದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಜನರಲ್ ಅವೇರ್ನೆಸ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಮತ್ತು ಇಂಗ್ಲೀಷ್ ಕಾಂಪ್ರಿನ್ಶನ್ ಪ್ರತಿಯೊಂದು ನಿಮಗೆ ಇಪ್ಪತ್ತೈದು ಕ್ವಶನ್ಸ್ ತೆಗಿತಾರೆ ಪ್ರತಿಯೊಂದು ಸೆಕ್ಷನಿಗೂ ನಿಮಗೆ ಐವತ್ತು ಮಾರ್ಕ್ಸ್ ಇರುತ್ತೆ ಹಾಗಾಗಿ ಟೋಟಲ್ ನಿಮಗೆ ನೂರು ಕ್ವಶನ್ಸ್ ಇರುತ್ತೆ ಎರಡು ನೂರು ಮಾರ್ಕ್ಸ್ಗೆ ಒನ್ ಅವರ್ ಡ್ಯೂರೇಷನ್ ಇರುತ್ತೆ ನೆಕ್ಸ್ಟ್ ನೋಡಿರಿ ಮೇನ್ಸ್ ಎಕ್ಸಾಮಿನೇಷನಲ್ಲೂ ಕೂಡ ಸೇಮ್ ಇರುತ್ತೆ ಅಲ್ಲಿ ಇಪ್ಪತ್ತೈದು ಕ್ವಶನ್ಸ್ ತೆಗೆದಿದ್ರೆ ಇಲ್ಲಿ ಐವತ್ತು ಕ್ವಶನ್ಸ್ ತೆಗಿತಾರೆ ಹಾಗಾಗಿ ನಿಮಗೆ ಟೋಟಲ್ ಎರಡು ನೂರು ಮಾರ್ಕ್ಸ್ ಇರುತ್ತೆ ಎರಡು ನೂರು ಇರುತ್ತೆ ಎರಡು ಅವರ್ ಡ್ಯೂರೇಷನ್ ಇರುತ್ತೆ ಇದೇನಪ್ಪ ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಇದಾದಮೇಲೆ ನೋಡಿರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇದೆಲ್ಲದಕ್ಕೂ ಅಂದರೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಸ್ಟೆನೋಗ್ರಫಿ ಮೂರಕ್ಕೂ ಕೂಡ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಏನೇನು ಕೇಳ್ತಾರೆ ಅಂತ

ವೇಕೆನ್ಸೀಸ್ ಇನ್ ಈಚ್ ಕ್ಯಾಟಗರಿ ಆನ್ ದ ಬೇಸಿಸ್ ಆಫ್ ದೇರ್ ಪರ್ಫಾರ್ಮೆನ್ಸ್ ಇನ್ ಫೇಸ್ ಟು ಮೇನ್ಸ್ ಎಕ್ಸಾಮಿನೇಷನ್ ಇಲ್ಲಿ ಕೂಡ ಏನಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಎಲ್ಲ ಇದ್ದಂಗೆ ಬಟ್ ಇಲ್ಲೇನಪ್ಪ ಅಂದರೆ ಕ್ವಾಲಿಫೈಯಿಂಗ್ ನೇಚರ್ ಎಲ್ಲ ಇದು ಮಾರ್ಕ್ಸ್ ಏನಂತಂದ್ರೆ ಅವರು ಕೌಂಟ್ ಮಾಡ್ತಾರೆ ಮೆರಿಟಿಗೆ ಕೌಂಟ್ ಮಾಡ್ತಾರೆ ಜೊತೆ ಕೂಡ ಇಲ್ಲಿ ಏನಂದರೆ ನೆಗೆಟಿವ್ ಮಾರ್ಕಿಂಗ್ ಇದೆ ಎಷ್ಟು ನೆಗೆಟಿವ್ ಮಾರ್ಕಿಂಗ್ ಇದೆ ಅಂದರೆ ಒನ್ ಫೋರ್ತ್ ನೆಗೆಟಿವ್ ಮಾರ್ಕಿಂಗ್ ಇದೆ ಇನ್ ಕೇಸ್ ನಿಮಗೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ಅಥವಾ ಸ್ಕಿಲ್ ಟೆಸ್ಟ್ ಇದ್ದರೆ ಇಲ್ಲೇನು ಮಾಡ್ತಾರೆ ಅಂದರೆ ರೇಷೋ ಎಷ್ಟು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಒನ್ ಇಷ್ಟು ಫೈವ್ ಸೆಲೆಕ್ಟ್ ಮಾಡ್ತಾರೆ ಪ್ರಿಲಿಮಿನರಿಯಲ್ಲಿ ಎಷ್ಟು ಸೆಲೆಕ್ಟ್ ಮಾಡ್ತಿದ್ರು ಒನ್ ಇಷ್ಟು ಟೆನ್ ಸೆಲೆಕ್ಟ್ ಮಾಡ್ತಿದ್ರು ಇಲ್ಲಿ ಎಷ್ಟು ಸೆಲೆಕ್ಟ್ ಮಾಡ್ತಾರೆ ಮಾಡ್ತಾರಪ್ಪ ಅಂದರೆ ಒನ್ ಇಷ್ಟು ಫೈನ ಸೆಲೆಕ್ಟ್ ಮಾಡ್ತಾರೆ ಸೊ ನೆಕ್ಸ್ಟ್ ನೋಡಿರಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಭಾಳ ಜನ ಕಮೆಂಟಲ್ಲಿ ಕೇಳ್ತಿರ್ತೀರ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಏನಿದೆ ಸರ್ ಹೇಳಿ ಅಂತ ಹಾಗಾಗಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಹೇಳ್ತೀನಿ ನೋಡಿರಿ ಇದು ಯಾವುದಕ್ಕಪ್ಪ ಅಂದರೆ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಕ್ವಾಲಿಫೈ ಮಾರ್ಕ್ಸ್ ಎಷ್ಟಿದೆ ಅಂದರೆ ನೀವೇನಾದರೂ ಅನ್ರಿಸರ್ವಡ್ ಕ್ಯಾಟಗರಿಗೆ ಸೇರಿದರೆ ನೀವು ಮಿನಿಮಮ್ ಫೋರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕು ಅದೇ ಥರನಾಗ ನೀವೇನಾದರೂ ಒ ಬಿ ಸಿ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನಿಗೆ ಸೇರಿದ ಕ್ಯಾಂಡಿಡೇಟ್ ಆಗಿದರೆ ನಿಮಗೆ ಮಿನಿಮಮ್ ಫೋರ್ಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕು ಅದೇ ಥರನಾಗಿ ನೀವೇನಾದರೂ ಎಸ್ ಸಿ ಎಸ್ ಟಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಟಗರಿಗೆ ಸೇರಿದರೆ ನೀವು ಮಿನಿಮಮ್ ಮೂವತ್ತೈದು ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕು ನೆಕ್ಸ್ಟ್ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನೀವು ತರ್ಟಿ ಪರ್ಸೆಂಟ್ ಮಾರ್ಕ್ಸ್ನ ತೊಗೋಬೇಕಾಗುತ್ತೆ ಇದೇನಂದರೆ ಕ್ವಾಲಿಫೈ ಮಾರ್ಕ್ಸ್ ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ನೀವೇನಂದ್ರೆ ಕ್ವಾಲಿಫೈ ಆಗ್ತೀರಾ ನೆಕ್ಸ್ಟ್ ನೋಡಿರಿ ಇದೇನಪ್ಪ ಅಂದರೆ ಕಂಪ್ಲೀಟ್ ಇ ಎಸ್ ಐ ಸಿ ನೋಟಿಫಿಕೇಶನ್ ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇ ಎಸ್ ಐ ಸಿ ಡಾಟ್ ಎನ್ ಐ ಸಿ ಡಾಟ್ ಇನಿಗೆ ವಿಸಿಟ್ ಮಾಡಿರಿ ಅಲ್ಲಿ ನಿಮಗೆ ಡೀಟೇಲ್ ನೋಟಿಫಿಕೇಷನ್ ಸಿಗುತ್ತೆ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೇನಂದರೆ ಆಫಿಷಿಯಲ್ ನೋಟಿಫಿಕೇಷನ್ದು ಲಿಂಕ್ ಕೊಟ್ಟಿರ್ತೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೊರಿ ಸೊ ಅಲ್ಲಿವರೆಗೂ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು